ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ಅವರ ಕುರಿತು ಇದೇ ಊರಿನ ಹಿರಿಯ ಗ್ರಾಮಸ್ಥರಾಗಿರುವಂತಹ ನಾಗೇಂದ್ರಪ್ಪ ಅವರೊಡನೆ ಸಂದರ್ಶನ ಕಾರ್ಯಕ್ರಮ ನಡೀತಾ ಇದೆ. ತರಾಸು ಅವರು ಇದ್ದಂತಹ ಸಂದರ್ಭದಲ್ಲಿ ಅವರೊಡನೆ ಇವರ ಒಡನಾಟ ಹೇಗಿತ್ತು ಅಂತ ಕೇಳೋಣ ಬನ್ನಿ. ತಾತಾ ನಮಸ್ತೆ. ನಮಸ್ಕಾರ ತಾತಾ. ನಮಸ್ಕಾರ. ತರಾಸು ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ತಾತಾ? ಅವರ ಮತ್ತು ನಿಮ್ಮ ನಡುವಿನ ಬಾಂಧವ್ಯ ಹೇಗಿತ್ತು? ಹೆಚ್ಚಿನ ಬಾಂಧವ್ಯ ಇಲ್ಲ. ಆಗಿಂದಾಗೆ ಬರ್ತಾ ಇದ್ರು ಇಲ್ಲಿ. ಇಲ್ಲಿಗೆ ಬರ್ತಾ ಇಲ್ಲಿ ಬರ್ತಾ ಇದ್ರು. ಬಂದ್ರೆ ಇಲ್ಲಿ ಟಿವಿ ಒಳಗೆ ಉಳ್ಕೊಂಡು ಕತೆ ಗೀತೆ ಬರ್ಕೊಂಡು ಬರೀ ಮಾಡ್ತಾ ಇದ್ರು. ಒಂದ್ಸಾರಿ ಬಂದಾಗ ಟಿವಿ ಒಳಗೆ ಉಳ್ಕೊಂಡಿದ್ರು. ಅವಾಗ ಹೋದಾಗ ಭೇಟಿಯಾಗಿದ್ವಿ. ಭೇಟಿಯಾಗಿದ್ವಿ ಅಂತ ಕ್ಲೋಸ್ ಫ್ರೆಂಡ್ಶಿಪ್ ಏನಲ್ಲ. ಅವರನ್ನು ನೋಡಿದ್ದೀರಾ? ನೋಡಿದ್ದೀನಿ. ತುಂಬ ಬಾರಿ ನೋಡಿದ್ದೀರಾ? ತುಂಬ ಅನೇಕ ಸಾರಿ ನೋಡಿದ್ದೀನಿ. ಹಾಂ ಹಾಂ ತಾತಾ. ತರಾಸು ಅವರ 60th ಜನ್ಮದಿನೋತ್ಸವ ಭಾಳ ಸಂಭ್ರಮದಿಂದ ಮಾಡಿದಿರಿ ನೀವೆಲ್ಲರೂ ಕೂಡ್ಕೊಂಡು ಅಂತ ಕೇಳ್ಪಟ್ಟಿದ್ದೀವಿ. ಸೊ ಆ ಕುರಿತು ಹೇಳೋದಾದ್ರೆ ಏನು ಹೇಳ್ತೀರಾ ತಾತಾ? ಇಲ್ಲಿ ನಾರಾಯಣ ಸ್ವಾಮಿ ಅಂತ ಒಬ್ಬರು ಟೀಚರ್ ಇದ್ರು. ಟೀಚರ್ ರಿಟೈರ್ ಆಗಿತ್ತು. ಅವರು ಇದನ್ನ ಆಡಬೇಕು, ಫಂಕ್ಷನ್ ಮಾಡಬೇಕು ಅಂತ ಹೇಳಿದಾಗ ಇವ್ರದ್ದು ಅವ್ರದ್ದು ಸೇರಿಕೊಂಡು 60 ಹುಟ್ಟುಹಬ್ಬ ಮಾಡಿ ಬಸ್ ಸ್ಟ್ಯಾಂಡಿಂದ ಮೆರವಣಿಗೆ ಮಾಡ್ಕೊಂಬಂದು ಇಲ್ಲಿ ಸಾಕಷ್ಟು ಜನಗಳು ಸೇರಿಸಿ ಸಿರಿಗೆ ಸ್ವಾಮಿಗಳು ಕರೆಸ್ಕೊಂಬಂದು ಸಿರಿಗೆರೆ ಸ್ವಾಮೀಜಿಗಳು ಬಂದಿದ್ರು. ಹೌದೌದು, ಸಿರಿಗೆ ಸ್ವಾಮಿಗಳು ಬಂದಿದ್ದರು. ಅವರು ನಾವು ಮೆರವಣಿಗೆ ಹೋದಾಗ ಸ್ವಾಮಿಗಳು ಬಂದು ಕೂತಿದ್ರು. ಅವ್ರು ಟೈಮಿಗೆ ಸರಿಯಾಗಿ ಬಂದುಬಿಟ್ಟಿದ್ರು. ಟೈಮಿಗೆ ಸರಿಯಾಗಿ ಬಂದಿದ್ರು. ನಾವು ಲೇಟಾಗಿ ಬಂದ್ವಿ ಸರ್ ಮೆರವಣಿಗೆ. ಮೆರವಣಿಗೆ ಅಂದಮೇಲೆ ಕೇಳ್ಬೇಕಲ್ಲ. ಅವಾಗಲೇ ಎತ್ತಿನ ಗಾಡಿ ಭಾಳ ಜೋರಾಗಿತ್ತು. 60 60 ಎತ್ತಿನ ಜೋ 60 60 ಎತ್ತಿನ ಗಾಡಿ 60 ಎತ್ತಿನ ಗಾಡಿ ಮಾಡ್ಕೊಂಬಂದ್ವಿ. ಜನಗಳಿಂದ ಸಾಕಷ್ಟು ಸಹಾಯ ಸಿಕ್ತು, ಸಹಕಾರ ಸಿಕ್ತು. ಅವತ್ತಿಗಾಗಲೇ ತುಂಬ ಪ್ರಭಾವ ಬೀರಿದ್ರ ತರಾಸು ಅವರು? ಎಲ್ಲ ಕಡೆ ಸಾಕಷ್ಟು 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 ಇತ್ತು. ಅವರು ಬರೆದಂಥ ಕೃತಿಗಳು ಓದಿದಿರ್ತದ? ಎಷ್ಟು ಓದಿರ್ತದೆ ಎಲ್ಲ ಓದಿದ್ರು? ಓದಿ. ಹಾಂ ಹಾಂ. ಏನು ಅನಿಸುತ್ತೆ ತಾತ ಅವರ ಕೃತಿಗಳನ್ನ ಓದಾದ್ಮೇಲೆ ಅನುಭವ ನಿಮ್ಗೆ? ಅವರು ಹೇಗೆ ಉಲ್ಲೂರು ಜೋಯಿಸ್ರು ಅಂತೇಳಿ ಅವ್ರ ಗುರುಗಳು ಅವರು. ಯಾರು ಹೆಸರು? ಉಲ್ಲೂರು ಶ್ರೀನಿವಾಸ ಜೋಯಿಸ್ರು. ಶ್ರೀನಿವಾಸ ಜೋಯಿಸ್ರು ಗುರುಗಳು ಅವರು. ಅವರಿಂದ ಅವರು ಪ್ರೇರೇಪಣೆ ಆಗಿ ಮೆದಿಕೆ ಮಾಡಿ ವಿಚಾರವಾಗಿ ಅನೇಕ ಕಥೆಗಳನ್ನ ಬರೋದು. ಒಟ್ಟಾರೆ ಹಲವಾರು ಫಿಲಿಮ್ಗಳಾಗಿದೆ ತಾತ ಅವರು. ಬೆಂಕಿಯ ಮೇಲೆ, ಚಂದನದ ಗೊಂಬೆ, ಚಂದನದ ಗೊಂಬೆ ಇಲ್ಲದೆ ಕಥೆ ಅಂತ ಹೇಳ್ತಾರೆ. ಆದರೂ ನನಗೆ ಅಷ್ಟೊಂದು ಒಟ್ಟಾರೆ ಚಂದನದ ಗೊಂಬೆ ಇಲ್ಲೇ ವಾಸ್ತವ ಹೊಂದ್ಕೊಂಡಿದ್ದು. ಒಟ್ಟಾರೆ ತಾತ ತರಾಸೂರ 101 ಜನ್ಮದಿನಾಚರಣೆ ಸಂಭ್ರಮ ಭಾಳ ಜೋರಾಗಿದೆ. ಊರಲ್ಲೆಲ್ಲರೂ ಸಹಿತವಾಗಿ ಎಲ್ಲ ಯುವಕರು ಸೇರಿ ಮಾಡ್ತಾ ಇದೆ. ಇಲ್ಲಿ ಇಲ್ಲೇ ಇದೆ. ಹಾಂ, 101 ವರ್ಷದ್ದು ಈ ಬಾರಿ ಈ 21 ಇಲ್ಲೇ ಮಾಡ. ಹಾಂ, ತಳ್ಕಲ್ಲಿ ಮಾಡಬೇಕು ಅನ್ನೋದೊಂದು ಇದೆ. ಸೊ ಆ ಕುರಿತು 101 ವರ್ಷ ಅದಷ್ಟು ಬೇಗ ತುಂಬ ಗೊತ್ತಿಲ್ಲ. ಸಹಕಾರ ಎಲ್ಲ ಯುವಕರು ಸರಳವಾಗಿ ಆಗಲಿ ತುಂಬ ಅರ್ಥಗರ್ಭಿತವಾಗಿ ಮಾಡೋ ಯೋಜನೆ ಇದೆ. 101 ವರ್ಷ ಅವ್ರದ್ದು. ಸೊ ನಿಮಗೆ ಎಷ್ಟು ವರ್ಷ ತಾತ ಇವಾಗ? ನನಗೆ 86 ವರ್ಷ. 86? ಹಾಂ ಹಾಂ ತಾತ, 86 ವರ್ಷ. ಎಷ್ಟು ಬೇಗ ಹೋಯ್ತು ಗೊತ್ತೇ ಆಗಲ್ವಲ್ಲ ತಾತ ವಯಸ್ಸು? ಅವರ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಗೊತ್ತು. ಹಾಂ ಹಾಂ, ಅವ್ರ ಫ್ಯಾಮಿಲಿ. ಅವ್ರು ಅವ್ರಿಗೆ ಎಷ್ಟು ಜನ ಮಕ್ಕಳು ತರಾಸು ಅವ್ರಿಗೆ ನಿಮ್ಗೆ ಗೊತ್ತಿರ? ಇಬ್ರು ಗಂಡು ಮಕ್ಳು. ಇಬ್ರು ಗಂಡು ಮಕ್ಳು. ಹಾಂ ಹಾಂ. ಹೆಸರು ಏನಾದ್ ನೆನಪಿದೆ? ಹೆಸರು ಈಗ ನಾಲ್ಕು ಇಲ್ಲ ರೀ. ಹ್ಞೂ, ಇಬ್ರು ಗಂಡು ಮಕ್ಳು. ವೆಂಕಣ್ಣ ಅವ್ರು ಎಷ್ಟು ಜನ ಅವರು? ವೆಂಕಣ್ಣಯ್ಯನವರು ಹಿರಿಯರವರು. ಅವರು ಇಂದಿನಿಂದ ರಾಮಸ್ವಾಮಿ ಅವರು ತರಾಸು ಅವರು ತಮ್ಮ ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕ. ಆಮೇಲೆ ತರಾಸು ಶ್ಯಾಮರಾವ್ ಅಂತೇಳಿ ಮೂರನೇದು. ಆಮೇಲೆ ಇನ್ಯಾದಪ್ಪ ಜೈಶಂಕರಪ್ಪ ಅಂತೇಳಿ. ಲಕ್ಷ್ಮಣ್ ರಾಯ್ ನಮ್ಮ ಹೆಡ್ ಮಾಸ್ಟರ್. ನಿಮ್ಮ ಹೆಡ್ ಮಾಸ್ಟರ್? ನಮ್ಮ ಹೆಡ್ ಮಾಸ್ಟರ್. ಓ, ತರಾಸವರ ಕುಟುಂಬವೆಲ್ಲವೂ ಶಿಕ್ಷಕ ವೃತ್ತಿಯಲ್ಲೇ ಇದೆ ಅನ್ನೋ ಹಾಗಾಯ್ತು. ನಮ್ಮ ಹೆಡ್ ಮಾಸ್ಟರ್ ಅವ್ರ ಮನೆಯಲ್ಲೇ ಓದ್ಕೊಂಡು ಅಲ್ಲೇ ಮಲಗ್ತಾ ಇದ್ವಿ, ಅಲ್ಲೇ ಇರ್ತಿದ್ವಿ. ಯಾಕೆಂದರೆ ಹಾಗೆ ಹಿಂದಿನ ಇದರಲ್ಲಿ LS ಎಕ್ಸಾಮಿನೇಷನ್ ಕೂತ್ಕೊಂಡ್ರೆ ಅವ್ರ ಮನೆಯಲ್ಲಿ ಅವ್ರ ಮನೆಯಲ್ಲೇ ಇರಬೇಕು, ಬೇರೆ ಕಡೆ ಕಳಿಸ್ತಾ ಇರಲಿಲ್ಲ. ಎಕ್ಸಾಮ್ ಚಳಕೆರೆ ಇದ್ದೆ ಅವಾಗ. ಸರ,
ತರಾಸು ಅವರು ಅದೇ ಕೃತಿಗಳು ಬರೆಯುವಂಥದ್ದು ಸಾಹಿತ್ಯನ ಬರೆಯುವಂಥದ್ದು ಇರ್ತಿತ್ತಲ್ಲ ತಾತ, ತಳಕಲ್ಲಿ ಎಲ್ಲೆಲ್ಲಿ ಕೂತು ಬರಿತಿದ್ರು ಅಂತ ಹೇಳೋದಾದರೆ ಎಲ್ಲೆಲ್ಲಿ ನೋಡಿರ್ಬೋದಾ ತಾನೆ? ಅವರು ಇದು ಹೊಸಹಳ್ಳಿ ದೇವಸ್ಥಾನ ಇದೆಯಲ್ಲ ಆಂಜನೇಯ ಸ್ವಾಮಿ, ಅಲ್ಲಿ ಹೋಗ್ತಾ ಇದ್ರು. ಟಿ ಬಿ ಇತ್ತು ಅವಾಗ, ಹೈಸ್ಕೂಲ್ ಐತಲ್ಲ ಈಗ, ಅದು ಟಿ ಬಿ ಇತ್ತು ಅವಾಗ, ಮೊದಲು ಟಿ ಬಿ. ಆಗ ಒಂದ್ಸಾರಿ ಟಿ ಬಿ ಒಳಗೆ ಬರೀತಾ ಇದ್ರು, ಕಡಿದಾಳ್ ಮಂಜಪ್ಪನವರು ಬಳ್ಳಾರಿ ಕಡೆಯಿಂದ ಬಂದರು. ಕಡಿದಾಳ್ ಮಂಜಪ್ಪನವರು ಮಾಜಿ ಮಂತ್ರಿ, ನಿಜಲಿಂಗಪ್ಪನವ್ರ ಕಾಲದಲ್ಲಿ ಮಂತ್ರಿಗಳಾಗಿದ್ದರು. ಬಂದು ಅಲ್ಲಿ ಒಂದು ಒಂದು ಗಂಟೆ ಅವ್ರ ಫ್ಯಾಮಿಲಿ ಎಲ್ಲ ಬಂದಿತ್ತು, ಕಡಿದಾಳ್ ಮಂಜಪ್ಪ ಹೆಂಡತಿ ಮಕ್ಕಳು ಎಲ್ಲರೂ. ಇವರಿಗೆ ಭಾಳ ಕ್ಲೋಸ್ ಅಂತೆ ತಾರಾಸ್ ಅವರಿಗೆ, ಕಡಿದಾಳ್ ಮಂಜಪ್ಪ. ಹೌದು. ಅವ್ರು ಬಂದು ಅಲ್ಲಿ ಒಂದು ಸುಮಾರು ಒಂದು 2-3 ಗಂಟೆ ಕಾಲ ಹಾಕಿ ಅವ್ರ ಹತ್ರ ಆಮೇಲೆ ಬೆಂಗಳೂರಿಗೆ ಹೊರಟು ಹೋದ್ರು. ಒಟ್ಟಾರೆ ಅವರ ಬಾಂಧವ್ಯ ಹೇಗಿತ್ತು ಅಂತಂದರೆ ಎಲ್ಲರೂ ಸಹಿತವಾಗಿ ಅವ್ರಿಗೆ ಆಪ್ತರಾಗಿದ್ದರು. ನಿಮಗೆ ಏನು ಅನಿಸುತ್ತೆ ತಾತ, 101 ವರ್ಷದ ಹುಟ್ಟಿದಬ್ಬ ಅವ್ರದ್ದು, ಸೊ ಅವರನ್ನು ನೆನೆಸ್ಕೊಳ್ಳೋದಾದರೆ ಒಂದೆರಡು ಮಾತುಗಳಲ್ಲಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಾದ್ರೆ ತರಾಸು ಅವ್ರ ಬಗ್ಗೆ ಏನು ಹೇಳ್ತೀರ ತಾತ? ಮಾಡಬೇಕಾದ ಕರ್ತವ್ಯ ಮಾಡಲೇಬೇಕು, ಯಾಕೆಂದರೆ ಅವರು ದೊಡ್ಡ ಸಾಹಿತಿಗಳು ಇಲ್ಲಿ ಅಂದರೆ ಈ ಹಳ್ಳಿ ಇದ್ದಂಥವರು. ಅವರು ಮಾಡಲೇಬೇಕು, ಮಾಡಿದರೆ ಸಂತೋಷ ಆಗ್ತದೆ. ಕನ್ನಡ ಸಾಹಿತ್ಯ ಬೆಳವಣಿಗೆ ಆಗುತ್ತೆ. ಸಾಹಿತ್ಯದ ಕುರಿತು ತಳಕಲ್ಲಿ ಒಂದು ಸಾಹಿತ್ಯ ಜಾತ್ರೆ ಥರ ಅಥವಾ ಒಂದು ಸಾಹಿತ್ಯ ಸಮ್ಮೇಳನ ಥರ ಆಗೋದಾದರೆ ನಿಮಗೆ ಸಂತೋಷ ಯಾವ ರೀತಿ ಇರುತ್ತೆ ನಿಮ್ಮ ಒಂದು ಮಾತು? ನನಗೆ ಇನ್ನೂ ಅಷ್ಟೊಂದು ಇದಿಲ್ಲ. ಇಲ್ಲಿ ಡಿ ವಿ ಗುಂಡಪ್ಪನವರು ಅಂತೇಳಿ ಸಾಹಿತಿಗಳು ಇದ್ರಲ್ಲ, ಅವರೆಲ್ಲ ಇಲ್ಲಿ ಬಂದಿದ್ರು ಒಂದ್ಸರಿ. ಇಲ್ಲಿಗೆ ಬಂದಿದ್ರ ತಾತ ಡಿ ವಿ ಗುಂಡಪ್ಪ ಅವರು? ಡಿ ವಿ ಗುಂಡಪ್ಪನವರು ಬಹಳ ದೊಡ್ಡ ಇತಿಹಾಸ ಇದೆ. ವಿಚಾರಕ್ಕನಿಗೆ ಬಂದಿದ್ರು. ಆಗ ಕೂಡ ನಮಗೆ ಅಷ್ಟೊಂದು ಜ್ಞಾಪಕ ಇರಲಿಲ್ಲ. ಅವಾಗ ದೊಡ್ಡ ಫಂಕ್ಷನ್, ಸಾಹಿತಿಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ತರಾಸು ಅವರು, ವೆಂಕಣ್ಣ ಅವರು, ಶ್ಯಾಮರಾಯರಿಂದ ದೊಡ್ಡ ದೊಡ್ಡ ಪ್ರಭಾವಿಗಳೆಲ್ಲರೂ ಸಹಿತವಾಗಿ ತಳಕಿಗೆ ಬಂದೋಗಿದ್ರು. ಹೌದು ಹಾಂ 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 ತಾತ, ಭಾಳ ಸಂತೋಷ ಆಯ್ತಾ ನಿಮ್ಮ ಮೊದಲನೇ ಮಾತನಾಡಿ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಪರವಾಗಿ ಹೃದಯಪೂರ್ವಕ ಧನ್ಯವಾದ. ಭಾಳ ಸಂತೋಷ ನೀವು ಬಂದು ನನಗೆ ವಿಚಾರ ತಿಳ್ಕೊಂಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಧನ್ಯವಾದ.